नमस्कार सर। सर तम हेसर सर? इस्माइल साहब हसन साहब दोडमनी। इस्माइल साहब हसन साहब दोडमनी सर। यहाँ पुरसभा सर तब बंगापुर पुरसभा आय्के सर इे मोदलने बारी ना तब एलेक्षन इंदा निंतु पक्षेतर ओटने ना सोत मोदलने सारी सोतु एरने साली धीर हेगन सर राजकीय जीवन तमेंगे जीवन चलो अन्सल राजकीय जीवन चलो आगे सर चलो जनर सेवा ಜನರ ಸೇವೆ ಮಾಡಬೇಕು ಅಂತ ಬಂದ್ರೆ ಚೆನ್ನಾಗಿದೆ ರಾಜಕೀಯ ಅಂತ ಹೇಳ್ತೀರಾ ಸರ್ ತಮಗೆ ಈ ಸಲ ಎಷ್ಟು ವೋಟ್ ಬಂದಿತ್ತು ಸರ್ ಒಟ್ಟು ಟೋಟಲ್ 425 ವೋಟ್ ನಿಮಗೆ ಬಂದಿದ್ದು ನಮಗೆ ಬಂದು 259 259 ಸರ್ ಎಷ್ಟು ವೋಟ್ ಲೀಡ್ ಅಲ್ಲಿ ಗೆದ್ರಿ 148 ವೋಟ್ಲಿಂದ ನಾವು ಲೀಡ್ನೇ ಬಂದ್ವಿ 148 ಸರ್ ತಮ್ಮ ಕೆಲಸ ಸರ್ ನಮ್ಮ ಕೆಲಸ ಬಿಸ್ನೆಸ್ ಸರ್ ಬಿಸ್ನೆಸ್ ಪ್ಲಾನ್ ಇದೆ ಅದನ್ನ ಬಿಸ್ನೆಸ್ ಸೇ ಬಾ ಸರ್ ಬಿಸಿನೆಸ್ ಮಾಡ್ತಿದಂತವರು ರಾಜಕೀಯ ಕಡೆ ಒಲವು ಮೂಡೋದಕ್ಕೆ ಕಾರಣ ಏನು ಸರ್ ಅದಿಲ್ಲ ರಾಜಕೀಯಕ್ಕೆ ನಮ್ದು ಈಗ 15 ವರ್ಷದಿಂದ ಅದರೊಳಗ ಅನುಭವ ಇದೆ ಅದರಿಂದ ಇರ್ತೀವಿ ನಾವು ರಾಜಕೀಯ ಮಾಡ್ತೀವಿ ಬಿಸಿನೆಸ್ ಮಾಡ್ತೀವಿ ಸೇತಿಗೆ ಒಲ್ಲದ ಮನೆ ಕೆಲಸನ ಮಾಡ್ತೀವಿ ಮನೆಯಲ್ಲಿ ಆವಾಗಿಂದನೂ ಒಂದು ರಾಜಕೀಯ ಕಡೆ ಒಲವು ಮತ್ತು ಜನಸೇವೆ ಮಾಡೋದಕ್ಕೆ ರಾಜಕೀಯ ಬಂದಿದ್ದೀರಿ ಹೌದು ಸರ್ ಹೌದು ಸರ್ ಸರ್ ತಾವು ಗೆದ್ದಂತ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಕುಂದುಕೊರತೆಗಳಿತ್ತು ಸರ್ ತಮ್ಮ ವಾರ್ಡಲ್ಲಿ ನಮ್ಮಲ್ಲಿ ನೀರಿಂದು ಲೈಟಿಂದು ರೋಡಿಂದು ಜನರ ತೊಂದರೆ ಇದೆ ಅಲ್ಲ ಎಲ್ಲದ ಒಂದಲ್ಲ ಸರ್ ಈಗ ಆಲ್ರೆಡಿ ಗೆದ್ದು ಒಂದು ವರ್ಷ ಅಧಿಕಾರ ಆಗಿದೆ ಇನ್ನು ವರ್ಷ ಆಗಿಲ್ಲ 8 ತಿಂಗಳು 9 ತಿಂಗಳು ನಡೆದಿದೆ ಸರ್ ಈ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಸರ್ ಅಭಿವೃದ್ಧಿ ಏನು ಮಾಡಿದ್ರು ತಮ್ಮ ವಾರ್ಡ್ನಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಲೈಟ್ ಗಟಾರ ಆ ರೋಡ್ ಮತ್ತೆ ಇನ್ನೊಂದು ಎಷ್ಟು ಜನರಿಗೆಲ್ಲ ಏನು ಸಹಾಯಧನ ಬರ್ತೋ ಎಲ್ಲ ಕೊಡ್ತಾ ಇರ್ತೀವಿ ನಾವು ಸರ್ ಇನ್ನು ತಮಗೆ 4 ವರ್ಷ ಅಧಿಕಾರ ಇದೆ ಏನೆಲ್ಲ ಬದಲಾವಣೆಗಳು ಮಾಡಬೇಕು ನಿಮ್ಮ ವಾರ್ಡ್ನಲ್ಲಿ ಅಂತ ಯೋಜನೆಗಳು ಇಟ್ಕೊಂಡಿದ್ದೀರ ಸರ್ ಇನ್ನು ಅನೇಕ ಬಹಳ ನಾವು ಮಾಡಬೇಕಂತ ಇದೆ ಸರ್ ಅನ್ನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಹಿಂದೆ ಯಾರು ಮಾಡಿದ್ರು ಆ ಟೈಪ್ ಮಾಡಬೇಕನ್ನ ನಮ್ದು ಒಂದು ಆಸೆ ಇದೆ ಅನ್ನಲ್ಲಿ ಒಂದು ಮಾದರಿ ವಾರ್ಡ್ ಅನ್ನಂಗ್ ಮಾಡಬೇಕು ಅಂತ ಹೇಳಿದ್ರು ಸರ್ ತಮಗೆ ರಾಜಕೀಯದಲ್ಲಿ ಬೆನ್ನೆಲುಬು ಅಥವಾ ಗುರುಗಳು ಅಂತ ಹೇಳಿ ಯಾರು ಇದ್ದಾರೆ ಸ್ಫೂರ್ತಿ ಅಂತ ನಮಗೆ ಹಾ ಸರ್ ರಾಜಕೀಯದಲ್ಲಿ ಬೆನ್ನೆಲುಬು ಅಂದ್ರೆ ನಮ್ಮ ಮತ್ತೆ ಎಂಎಲ್ಎ ಇರ್ತಾರಲ್ಲ ಸರ್ ಅವರ ನಮ್ಮ ಬೆನ್ನೆಲುಬು ಅಲ್ಲ ಅವರಿಂದ ನಾವು ಅವರ ನಮ್ಮ ಬೆನ್ನೆಲುಬು ಸರ್ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾರಿಗೆ ಸರ್ ನಿಮ್ಮ ಗುರುಗಳಿಗೆ ಎಂಎಲ್ಎ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಅವ್ರಿಗೆ ಅವ್ರಿಗೆ ನಾವು ನಮ್ಮ ಕೆಲಸ ಅಭಿವೃದ್ಧಿ ಮಾಡಿಕೊಡ್ರಿ ನಮ್ಗೆ ಹಿಂಗೆಲ್ಲ ಸಹಾಯ ಮಾಡಿರಿ ಇದು ಮಾಡಿರಿ ಹೇಳೋದಲ್ಲ ಹೇಳಕ್ಕೆ ಇಷ್ಟಪಡ್ತೀರಿ ಇಷ್ಟಪಡ್ತೀವಿ ಸರ್ ಸರ್ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇವ್ರ ರಾಜಕೀಯಕ್ಕೆ ಅಥವಾ ಮುಂಚೆ ಯಾರು ಇದ್ರು ನಮ್ಮ ಕುಟುಂಬದಲ್ಲಿ ನಮ್ಮ ನಿಂದೊಳಗೆ ಇದ್ದಿದ್ದಿಲ್ಲ ನಾವೇ ಮೊದಲು ನೀವೇ ಮೊದಲನೇವ್ರು ಸರ್ ತಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮಗೆ ಓಟ್ ಹಾಕಿ ಗೆಲ್ಸಿರೋಂಥ ಮತದಾರರ ಕಾರಣ ಹೌದು ಸರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಅವ್ರಿಗೆ ಕೃತಜ್ಞತೆಗಳನ್ನೆಲ್ಲ ಓಕೆ ಸರ್ ಇಷ್ಟೊತ್ತು ತಮ್ಮ ಮನದಾಳದ ಮತಗಳನ್ನು ಹಂಚಿಕೊಂಡು ಧನ್ಯವಾದಗಳು ಧನ್ಯವಾದ